2022 ಸುಳ್ಯದ ನೆಟ್ಟಾರ್ನಲ್ಲಿ ಅಲುಗಾಡಿದ್ದು ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಕಾರ್ ಮಾತ್ರ ಅಲ್ಲ, ಅಲ್ಲಿ ಜೋರಾಗಿ ಅಲುಗಾಡಿ ಬಿದ್ದದ್ದು ಅವರ ಈ ಬಾರಿಯ ಲೋಕಸಭೆ ಟಿಕೆಟ್ ಅನ್ನೋದು ನಿನ್ನೆ ಖಚಿತ ಆಗಿದೆ. ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಹೊಸ ಬಿಜೆಪಿ ಅಭ್ಯರ್ಥಿಯ ಘೋಷಣೆಯಾಗಿದೆ. ಘೋಷಣೆ ಕೂಗಿದವರಿಗೆ ಟಿಕೆಟ್ ಇಲ್ಲ, ನಾನ್ ಕೊಡೋದಿಲ್ಲ, ನಾನ್ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ದ ನಳಿನ್ ಕುಮಾರ್ ಕಟೀಲ್ ಅವರಿಗೇನೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ. ಎಲ್ಲ ನೋಡ್ಕೊಂಡು ಬಂದಿದ್ದೇನೆ, ಗೊತ್ತಿದೆ ಗೊತ್ತಿದೆ ನೋಡಿ, ಯಾರ ಪರವಾಗಿ ಹೆಚ್ಚು ಘೋಷಣೆ ಸಿಗುತ್ತಾ ಅವರಿಗೆ ಸೀಟ್ ಕೊಡೋದಿಲ್ಲ, ಇದು ರಾಜ್ಯಾಧ್ಯಕ್ಷ, ನಾನು ಕೊಡೋದೇ ಇಲ್ಲ. ಕೆಲವು ತಿಂಗಳ ಹಿಂದೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಅಷ್ಟೂ ವಿಧಾನಸಭೆ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಬಿ ಫಾರಂಗೆ ಸಹಿ ಮಾಡಿದಂತಹ ನಳಿನ್ಗೆ ಈ ಬಾರಿ ಸ್ವತಃ ಟಿಕೆಟ್ ಇಲ್ಲ ಅಂತ ಹೇಳಿದೆ ಅವ್ರ ಪಕ್ಷ. ಟಿಕೆಟ್ ಕೈ ತಪ್ಪುವ ಸುಳಿವು ಅವ್ರಿಗೆ ಸಿಕ್ಕಿತ್ತು. ಹಾಗಾಗಿ ಟಿಕೆಟ್ ಘೋಷಣೆಗೆ ಒಂದು ದಿನ ಮೊದಲು ಪಕ್ಷದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಗ್ಬೇಕು, ಪಕ್ಷ ನಿಂತ ನೀರಾಗಬಾರ್ದು, ನನ್ನ ಪಕ್ಷ ಹೇಳಿದ್ರೆ ಗುಡಿಸೋದಿಕ್ಕೂ ಸಿದ್ಧ, ಒರೆಸೋದಕ್ಕೂ ಸಿದ್ಧ ಅಂತ ಹೇಳಿದ್ರು. ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚುನಾವಣೆಯಲ್ಲಿ ಇರ್ತಾ ಇರೋದು, ಪಾರ್ಟಿ ಏನ್ ಹೇಳುತ್ತೆ ಆ ಕೆಲಸ ಮಾಡೋರು, ಗುಡಿಸಿ ಹೇಳಿದ್ರೆ ಗುಡಿಸೋರು, ಒಡಿಸೋರು, ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಇರೋರು. ನಳಿನ್ ಕುಮಾರ್ ಕಟೀಲ್ ಹಾಗೆ ಹೇಳಿರೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ, ಯಾಕಂದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. 2009 ಲೋಕಸಭೆ ಚುನಾವಣೆ ಘೋಷಣೆಯಾದಾಗ ನಳಿನ್ ಕುಮಾರ್ ಕಟೀಲ್ ಅಂತಂದ್ರೆ ಯಾರು ಅಂತ ಕೇಳಿದ್ರೆ ಮಂಗಳೂರಿನ ಬಿಜೆಪಿ ಮುಖಂಡರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಪುತ್ತೂರಿನ ಸೈಂಟ್ ಫಿಲೋಮಿನ ಹೈಸ್ಕೂಲ್ನಲ್ಲಿ ಶಿಕ್ಷಣದ ಬಳಿಕ ತನ್ನ 18 ವಯಸ್ಸಿನಲ್ಲಿ RSS ನ ಪ್ರಚಾರಕರಾಗಿದ್ದಂಥ ನಳಿನ್ ಬಳಿಕ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಲ್ಲಿ ಭಾಷಣ ಮಾಡ್ತಾ ಇದ್ರು. ಅವರು ಆವರೆಗೆ ಒಂದೇ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಸರಿಯಾಗಿ ರಾಜಕಾರಣಿಗಳ ಟ್ರೇಡ್ ಮಾರ್ಕ್ ಖಾದಿ ಬಟ್ಟೆ ಕೂಡ ಅಭ್ಯಾಸ ಆಗಿರದಿದ್ದಂತಹ ನಳಿನ್ ಸೀದಾ ಸಾದಾ ಪ್ಯಾಂಟ್ ಶರ್ಟ್ ನಲ್ಲಿ ಬರ್ತಾ ಇದ್ರು. ಆದ್ರೆ ಪಕ್ಷದ ಹಿರಿಯ ನಾಯಕ ಹಾಲಿ ಸಂಸದ ಡಿ ವಿ ಸದಾನಂದ ಗೌಡರನ್ನ ಬದಲಾಯಿಸಿ ಬಂಟೆ ಸಮುದಾಯದ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಪಕ್ಷದ ಸ್ಥಳೀಯ ನಾಯಕರಿಗೆ, ಕಾರ್ಯಕರ್ತರಿಗೆ ಹಾಗೂ ಮಂಗಳೂರಿಗರಿಗೂ ಕೂಡ ಅಚ್ಚರಿಯಾಗಿತ್ತು. ಇವ್ರು ಯಾರಂತ ಕೇಳಿದವರ ಹೆಚ್ಚಾಗ ಅಂದು ನಳಿನ್ ಎದುರು ಕಾಂಗ್ರೆಸ್ ಅಭ್ಯರ್ಥಿ, ಹಿರಿಯ ನಾಯಕ, ಕೇಂದ್ರ ಸಚಿವರಾಗಿ ಜನಪರ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿದ್ದ ಬಿಲ್ಲವ ಸಮುದಾಯದ ಜನಾರ್ದನ್ ಪೂಜಾರಿ ಅವರು. ಆದ್ರೆ ಬಿಜೆಪಿ ಸಂಘ ಪರಿವಾರದ ಅದ್ಭುತ ಸಂಘಟನಾ ಶಕ್ತಿ ಹಾಗೂ ಕೋಮು ರಾಜಕೀಯ ನಳಿನ್ ಅವರನ್ನ 40,000 ಹೆಚ್ಚು ಮತಗಳಿಂದ ಗೆಲ್ಸಿತ್ತು. ಕರಾವಳಿ ಬಿಜೆಪಿಯಲ್ಲಿ ಹೊಸ ಫೈರ್ ಬ್ರ್ಯಾಂಡ್ ನಾಯಕನೊಬ್ಬನ ಉದಯ ಆಗಿತ್ತು. ಆಮೇಲೆ ನಳಿನ್ ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಪಕ್ಕಾ ರಾಜಕಾರಣಿಯಾಗಿ ರಾಜಕೀಯದ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತುತ್ತಲೇ ಹೋದ್ರು. 2014 ಲೋಕಸಭೆ ಚುನಾವಣೆ ಕರಾವಳಿಯಲ್ಲಿ ಹೇಗೂ ಬಿಜೆಪಿ ಬಹಳ ಪವರ್ಫುಲ್ ಆಗಿತ್ತು. ಜೊತೆಗೆ ದೇಶಾದ್ಯಂತ ಮೋದಿ ಅಲೆ ಬಹಳ ಸುಲಭವಾಗಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಮತ್ತೆ ಜನಾರ್ದನ್ ಪೂಜಾರಿ ಅವರನ್ನ ಸೋಲಿಸಿ ಸಂಸದರಾದ್ರು ನಳಿನ್. ಅಲ್ಲಿಂದಲೇ ನಳಿನ್ ಅವರ ರಾಜಕೀಯದ ಉತ್ಥಾನ ಹಾಗೂ ಪತನಗಾಥೆ ಎರಡೂ ಶುರುವಾಯಿತು. 2014 ಗೆಲುವು ನಳಿನ್ ಅವರಿಗೆ ರಾಜಕೀಯದಲ್ಲಿ ಹೊಸ ಅವಕಾಶಗಳನ್ನು ತೆರೆದಿಟ್ಟಿತು. ಪಕ್ಷದ ಪ್ರಭಾವಶಾಲಿ ನಾಯಕನಾಗಿ ಗುರುತಿಸಿಕೊಳ್ಳುತ್ತಾ ಸಾಗಿದಂಥ ನಳಿನ್ ಪ್ರಚಾರದ ಅಬ್ಬರ ಮೂಲಕವೇ ರಾಜ್ಯದ ನಂಬರ್ 1 ಸಂಸದ ಅನ್ನುವಂಥ ಖ್ಯಾತಿಯನ್ನ ತಮ್ಮದಾಗಿಸಿಕೊಂಡ್ರು. ಅಂಕಿಅಂಶಗಳ ಆಟದಲ್ಲಿ ಜಿಲ್ಲೆಗೆ ಅಭಿವೃದ್ಧಿಯ ಮಹಾಪುರವೇ ಹರಿದು ಬಂದಂತೆ ಬಿಂಬಿಸುವಂತ ಕೆಲಸನೂ ನಡೀತು. ಈ ನಡುವೆ 2019 ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೇನೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುರಿತ ಚರ್ಚೆ ಮುನ್ನೆಲೆಗೆ ಬಂತು. ಅದರಲ್ಲಿ ಪ್ರಮುಖವಾಗಿ ಪಂಪ್ವೆಲ್ ಸೇತುವೆ 10 ಪೂರ್ಣಗೊಂಡಿಲ್ಲ ಅಂತ ಸಂಸದ ನಳಿನ್ ಭಾರಿ ಟ್ರೋಲ್ಗೊಳಗಾದ್ರು. ತೀವ್ರ ಇರಿಸ್ ಮುರಿಸಿನ ಸನ್ನಿವೇಶದ ನಡುವೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಪಂಪ್ವೆಲ್ ಸೇತುವೆ ಕೂಡ ಪೂರ್ಣಗೊಳಿಸೋದಿಕ್ಕೆ ನಳಿನ್ ಇನ್ನಿಲ್ಲದ ಶ್ರಮವನ್ನ ವಹಿಸಿ ತನ್ನ ಬೆನ್ನನ್ನು ತಾನೇ ತಟ್ಕೊಂಡ್ರು. ಪಂಪ್ವೆಲ್ ಸೇತುವೆ ಏನೋ ಆಗೋಯ್ತು, ಆದ್ರೆ ಪ್ರತಿ ಮಳೆಗಾಲದಲ್ಲಿ ಪಂಪ್ವೆಲ್ ಸೇತುವೆ ಜೊತೆ ನಳಿನ್ ಕುಮಾರ್ ಕಟೀಲ್ ಅವರು ಟ್ರೋಲ್ ಆಗೋದು ಮಾತ್ರ ಮುಂದೆ ವರೆದಿದೆ. 15 ಅವರ ಅಭಿವೃದ್ಧಿ ಕೆಲಸಗಳ ಪಟ್ಟಿಯಲ್ಲಿ ಈ ಅವೈಜ್ಞಾನಿಕ ಪಂಪ್ವೆಲ್ ಸೇತುವೆ ಪ್ರಮುಖ ಕಪ್ಪು ಚುಕ್ಕೆಯಾಗಿ ಇವತ್ತಿಗೂ ಕೂಡ ಗುರುತಿಸಿಕೊಂಡಿದೆ. ಈ ನಡುವೆ ಕೋಮು ಪ್ರಚೋದನಕಾರಿ ಮಾತುಗಳ ಮೂಲಕನೇ ಸುದ್ದಿಯಲ್ಲಿರುವಂತಹ ಚಾಳಿ ನಳಿನ್ ಅವರಿಗೆ ಅಂಟ್ಕೊಳ್ತು. ಆಗಾಗ ಯಾವ್ದಾದ್ರೂ ಒಂದು ವಿಷಯವನ್ನ ಎತ್ಕೊಂಡು ತೀರಾ ಪ್ರಚೋದನಕಾರಿ ಬೇಜವಾಬ್ದಾರಿಯುತ ಹೇಳಿಕೆಯನ್ನ ನೀಡೋದು ಅವರಿಗೆ ಅಭ್ಯಾಸ ಆಯ್ತು. ಕ್ಷೇತ್ರದಲ್ಲಿ ಅವ್ರು ಮಾಡಿದಂತಹ ಅಭಿವೃದ್ಧಿ ಏನನ್ನೋದು ಜನರೆದ್ರೆ ಇತ್ತು. ಹಾಗಾಗಿ ಸಂಘ ಪರಿವಾರದ ಶಕ್ತಿ ಕೇಂದ್ರದಲ್ಲಿ ಕೋಮು ರಾಜಕೀಯದ ಮೂಲಕನೇ ಚಾಲ್ತಿಯಲ್ಲಿರೋದು ಸೇಫ್ ಅಂತ ಅವ್ರಿಗೂ ಅನಿಸ್ತು. 2017 ಕೋಣಾಜೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಕಾರ್ತಿಕ್ ರಾಜ್ ಅನ್ನುವರ ಕೊಲೆಯನ್ನ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಜಿಲ್ಲೆಗೆ ಬೆಂಕಿ ಹಚ್ಚೋದಾಗಿ ಹೇಳ್ಬಿಟ್ರು ನಳಿನ್. ಕೊನೆಗೆ ಕಾರ್ತಿಕ್ ಕೊಲೆಯಲ್ಲಿ ಅವರ ಕುಟುಂಬ ಸದಸ್ಯರ ಬಂಧನಕ್ಕೊಳಗಾದ್ರು. 2019 ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ
ಸ್ಥಳೀಯ ಬಿಜೆಪಿಯ ಒಂದು ವರ್ಗದ ವಿರೋಧದ ನಡುವೆಯೂ ಕೂಡ ನಳಿನ್ಗೆ ಬಿಜೆಪಿ ಟಿಕೆಟ್ ನೀಡಿತು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ಮಿಥುನ್ ರೈ ಅವರನ್ನ ನಳಿನ್ 2.7 ಲಕ್ಷಕ್ಕೂ ಅಧಿಕ ಮತದಿಂದ ಸೋಲಿಸಿ ಹ್ಯಾಟ್ರಿಕ್ ವಿಜಯದ ನಗೆಯನ್ನ ಬೀರಿದ್ರು. ಅಲ್ಲಿಂದ ನಳಿನ್ ಅವರು ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಬಿಜೆಪಿ ನಾಯಕನಾಗಿ ಗುರುತಿಸಿಕೊಂಡ್ರು. ಪಕ್ಷದ ಅಧ್ಯಕ್ಷರಾಗಿದ್ದಂಥ ಹಿರಿಯ ನಾಯಕ BS ಯಡಿಯೂರಪ್ಪ ಅವರ ಜಾಗಕ್ಕೆ ನಳಿನ್ ಕುಮಾರ್ ಅವರನ್ನ ನೇಮಕ ಮಾಡಲಾಯಿತು. 2019 ಆಗಸ್ಟ್ 20ರಂದು ಬಿಜೆಪಿಯ 9ನೇ ರಾಜ್ಯಾಧ್ಯಕ್ಷರಾಗಿ ಪಕ್ಷದ ಚುಕ್ಕಾಣಿ ಹಿಡಿದಂಥ ನಳಿನ್ ರಾಜ್ಯ ನಾಯಕರಾದರು. ಅದೇ ಹೊತ್ತಿಗೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಉರುಳಿ ಬಿಜೆಪಿ ಸರ್ಕಾರನೂ ಅಸ್ತಿತ್ವಕ್ಕೆ ಬಂದಿದ್ರಿಂದ ನಳಿನ್ ಅತ್ಯಂತ ಪ್ರಭಾವಿ ನಾಯಕನಾಗಿ ಬೆಳೆದ್ರು. ಕರಾವಳಿಯ ಮಟ್ಟಿಗೆ ಅವರೇ ಪಕ್ಷದ ಹೈಕಮಾಂಡ್ ಅನ್ನುವಂತಾಯ್ತು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇ ಆಗಬೇಕಂದ್ರೂ ನಳಿನ್ ಎಸ್ ಅಂತ ಹೇಳಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ರಾಜ್ಯ ರಾಜಕೀಯದಲ್ಲಿ ಜಿಲ್ಲೆಯ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗುತ್ತಿಗೆ ಕೆಲಸಗಳಲ್ಲಿ ನಳಿನ್ ಮುದ್ರೆ ಬೀಳದಿದ್ರೆ ಏನೂ ಆಗೋದಿಲ್ಲ ಅನ್ನುವಂತಾಯ್ತು. RSSನ ಕರಾವಳಿ ಪಾಲಿನ ಹೈಕಮಾಂಡ್ ಅಂತಾನೆ ಗುರುತಿಸಿಕೊಂಡಿದ್ದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಗರಡಿಯಲ್ಲಿ ಬೆಳೆದಿದ್ದಂಥ ನಳಿನ್ 3ನೇ ಬಾರಿ ಸಂಸದರಾಗುವಾಗ RSSನ ಇನ್ನೊಬ್ಬ ಪ್ರಭಾವಿ ಮುಖಂಡ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು. ಅವರ ಇಶಾರೆಯಂತೆಯೇ ನಳಿನ್ ಬಿಜೆಪಿ ರಾಜ್ಯ ಘಟಕವನ್ನ ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪ ಸಹಿತ ಹಿರಿಯ ಮುಖಂಡರನ್ನ ಕಡೆಗಣಿಸ್ತಿದ್ದಾರೆ ಅನ್ನುವಂಥ ದೂರು ವ್ಯಾಪಕವಾಗಿ ಕೇಳ್ಬಂತು. ಅದೇ ಹೊತ್ತಿಗೆ ಸರಿಯಾಗಿ ನಳಿನ್ ತನ್ನನ್ನು ನೆಲದಿಂದ ಬೆಳೆಸಿ ನಾಯಕನಾಗಿಸಿದಂಥ ತಮ್ಮ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರಿಂದ ದೂರ ಆಗ್ತಾ ಹೋದ್ರು. ಜಿಲ್ಲೆಯಲ್ಲಿ ಕೋಮು ಕಲಹದ ಉನ್ಮಾದದ ನಡುವೆ ಸಾಮಾನ್ಯ ಕಾರ್ಯಕರ್ತರ ನೋವಿಗೆ ಸಂಸದರ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ಬಲವಾಗಿ ಸಾಕ್ತು. ಕಾರ್ಯಕರ್ತರ ಒಂದು ವಲಯದಲ್ಲಿ ಒಳಗಿನಿಂದ ನಳಿನ್ ವಿರುದ್ಧ ಅಪಸ್ವರ ಕೇಳಲಾರಂಭಿಸಿತು. ಈ ವಿರೋಧದ ಅಪಸ್ವರ ಪಕ್ಷದ ರಾಷ್ಟ್ರೀಯ ನಾಯಕರವರೆಗೂ ತಲುಪಿತು. ಅದನ್ನ ಸರಿದೂಗಿಸೋದಿಕ್ಕೆ ಆಗಾಗ ಕೋಮು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ನಳಿನ್. ಆದ್ರೆ ಅದು ಕಾರ್ಯಕರ್ತರ ಸಿಟ್ಟನ್ನ ತಣಿಸ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಪ್ರಚೋದನೆ ಪ್ರಬಲ ಹಿಂದುತ್ವ ಪ್ರತಿಪಾದನೆಯ ನಾಯಕ ಬಿಜೆಪಿ ಜೊತೆಗೆ RSSಗೂ ಕೂಡ ಅನಿವಾರ್ಯ ಆಗಿತ್ತು. ಆದ್ರೆ ಪಕ್ಷದ ಬೆನ್ನೆಲುಬಾಗಿರುವಂತಹ ಕಾರ್ಯಕರ್ತರ ಜೊತೆ ನಳಿನ್ ಸಂವಹನ ಸಂಬಂಧ ಸಂಪೂರ್ಣ ಹಳಸುತ್ತಲೇ ಹೋಯಿತು. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸಂಸದರ ಅವಧಿಯಲ್ಲೇ MRPL, NITK, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೃಹತ್ ಕೈಗಾರಿಕೆಗಳ ಮೂಲಕ ಮುಂಚೂಣಿಯಲ್ಲಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 15 ವರ್ಷಗಳಲ್ಲಿ ಸಂಸದರಾಗಿ ನಳಿನ್ ಮಾಡಿರುವಂತಹ ಅಭಿವೃದ್ಧಿ ಏನು ಅನ್ನೋದೇ ನಿಗೂಢ. ಒಂದ್ ಕಡೆ ಕರೋನಾ ಸಂಕಷ್ಟ, ಜಿಲ್ಲೆಯ ಅಭಿವೃದ್ಧಿಯ ಕಡೆಗಣನೆಯ ಜೊತೆಗೆ ಕಾರ್ಯಕರ್ತರ ಅವಗಣನೆಯ ಆರೋಪ ನಳಿನ್ ಅವರನ್ನ ಸುತ್ತುವರೆದಿತ್ತು. ಸಾಮಾನ್ಯ ಕಾರ್ಯಕರ್ತರ ಒಳಗೊಳಗೆ ಭುಗಿಲೇಳ್ತಾ ಇದ್ದಂಥ ಈ ಅಸಮಾಧಾನದ ಹೊಗೆ 2022ರ ಜುಲೈ 26ರಂದು ನಡೆದಂಥ ಪ್ರವೀಣ್ ನೆಟ್ಟಾರ್ ಅನ್ನುವಂಥ ಕಾರ್ಯಕರ್ತನ ಕೊಲೆಯ ಸಂದರ್ಭದಲ್ಲಿ ಬಹಿರಂಗವಾಗಿ ಸ್ಫೋಟ ಆಯಿತು. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ಪಕ್ಷದ ರಾಜ್ಯಾಧ್ಯಕ್ಷರ ಕಾರನ್ನೇ ಕಾರ್ಯಕರ್ತರು ಹಿಡಿದು ಅಲ್ಲಾಡಿಸಿ ಬೀಳಿಸೋದಿಕ್ಕೆ ಪ್ರಯತ್ನ ಪಟ್ರು. ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಯಿತು. ನಳಿನ್ಗೆ ಇನ್ನಿಲ್ಲದ ಅವಮಾನ ಆಯಿತು. ಜೊತೆಗೆ ನಳಿನ್ ಜೊತೆ BJP ಸಂಘ ಪರಿವಾರದ ಕಾರ್ಯಕರ್ತರು ಕೂಡ ಇಲ್ಲ ಅನ್ನುವಂಥ ಸಂದೇಶ ಕೂಡ ರವಾನೆ ಆಯಿತು. ಅದರ ಜೊತೆಗೆ ಸೂರತ್ಕಲ್ನಲ್ಲಿ ಸತ್ಯಜಿತ್ ಸೂರತ್ಕಲ್, ಬೆಳ್ತಂಗಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲರಂತಹ ಸಂಘ ಪರಿವಾರದ ಖಟ್ಟರ್ ನಾಯಕರು ನಳಿನ್ ವಿರುದ್ಧ ತಿರುಗಿಬಿದ್ರು. ಕಾರ್ಯಕರ್ತರಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ದೂರು ವ್ಯಾಪಕವಾಯಿತು. ಪುತ್ತೂರಿನಲ್ಲಂತೂ ಪುತ್ತಿಲ ಪರಿವಾರ ಅನ್ನುವಂಥ ಬಣವೊಂದು ಸೃಷ್ಟಿಯಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯ BJP ಶಕ್ತಿ ಕೇಂದ್ರ ಹಾಗೂ ನಳಿನ್ ತವರು ಪುತ್ತೂರಿನಲ್ಲೇ BJP ಸೋಲು ಹಾಗಾಯಿತು. BJPಗೆ ನಳಿನ್ಗೆ ದೊಡ್ಡ ಮುಖಭಂಗ ಆಯಿತು. ರಾಜ್ಯದಲ್ಲೂ ನಳಿನ್ ಅಧ್ಯಕ್ಷತೆಯಲ್ಲಿ BJP ಹೀನಾಯ ಸೋಲನ್ನ ಅನುಭವಿಸಿತು. ವಿಧಾನಸಭೆ ಚುನಾವಣೆಗೆ ಮೊದಲು ಮಂಗಳೂರಿನ ಬೃಹತ್ ಸಭೆಯಲ್ಲಿ ರಸ್ತೆ ಮೂಲ ಸೌಕರ್ಯ ಎಲ್ಲ ಕೇಳಬೇಡಿ, ಲವ್ ಜಿಹಾದ್ ಬಗ್ಗೆ ಗಮನ ಕೊಡಿ ಅನ್ನುವಂಥ ನಳಿನ್ ಅವರ ಮಾತು ಭಾರಿ ವಿವಾದಕ್ಕೂ ಕೂಡ ಕಾರಣ ಆಯಿತು. ಕಾಂಗ್ರೆಸ್ಗೆ ಪ್ರಚಾರಕ್ಕೆ ಒಳ್ಳೆಯ ಅಸ್ತ್ರ ಸಿಕ್ತು. ಪ್ರಧಾನಿ ಮೋದಿ ಅವರು ಖುದ್ದು ಹಲವಾರು ರ್ಯಾಲಿಗಳನ್ನ ಮಾಡಿದ್ರು. ಅಮಿತ್ ಶಾರ ರೋಡ್ ಶೋ ಇದ್ಯಾವುದೂ ಕೂಡ ಪರಿಣಾಮ ಬೀರದೆ ರಾಜ್ಯದಲ್ಲಿ ನಳಿನ್ ನಾಯಕತ್ವ ಇರುವಾಗ BJP ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದು ಪಕ್ಷದ ವರಿಷ್ಠರಿಗೆ ಅರಗಿಸಿಕೊಳ್ಳಲಾರದಂತಾಯಿತು. ರಾಜ್ಯಾಧ್ಯಕ್ಷರಾಗಿ ನಳಿನ್ ಕರಾವಳಿಯನ್ನ ಬಿಟ್ಟು ಬೇರೆಲ್ಲೂ ಕೂಡ ತಮ್ಮ ಚಾಪನ್ನ ವರ್ಸಸ್ಸು ಮೂಡಿಸುವಲು ವಿಫಲರಾದರು. ಕರಾವಳಿಯಲ್ಲೂ ಪಕ್ಷದ ಸಂಘಟನೆ ಅವರ ಶಕ್ತಿಯಾಗಿತ್ತು. ಅವ್ರ ವರ್ಚಸ್ಸು ಅನ್ನೋದು ಏನೂ ಇರಲಿಲ್ಲ. ವಿಧಾನಸಭೆ ಚುನಾವಣೆಯ ಬಳಿಕ ಅವಧಿ ಮುಗಿದ ನಳಿನ್ ಅವರ ಸ್ಥಾನಕ್ಕೆ ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದರು. ಅಲ್ಲಿಗೆ ನಳಿನ್ ರಾಜ್ಯ ರಾಜಕೀಯದಿಂದ ಸಂಪೂರ್ಣ ಬದಿಗೆ ಸರಿದ್ರು. ಲೋಕಸಭೆ ಟಿಕೆಟ್ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತಹ ಮಾತು ಅಲ್ಲಿಂದಲೇ ಶುರುವಾಯಿತು. ದಕ್ಷಿಣ ಕನ್ನಡದಲ್ಲಿ ಮತ್ತೆ ನಳಿನ್ ಅವರಿಗೆ ಟಿಕೆಟ್ ಕೊಟ್ರೆ ಪುತ್ತಿಲ ಸಹಿತ ಹಿಂದುತ್ವವಾದಿ ನಾಯಕರು ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಮಸ್ಯೆ ಸೃಷ್ಟಿಯಾಗುವಂತಹ ಸಾಧ್ಯತೆ ದಟ್ಟ ಆಗಿತ್ತು.
ಹಾಗಾಗಿ ಹೇಗೂ ವರ್ಚಸ್ಸು ಕಳ್ಕೊಂಡಿರುವಂತಹ ನಳೀಂದ್ರನ ಬದಲಾಯಿಸಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡೋದಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿತು. ಆ ಮೂಲಕ ಪಕ್ಷದೊಳಗಿನ ಅಸಮಾಧಾನವನ್ನು ತಕ್ಕ ಮಟ್ಟಿಗೆ ಅದು ನಿವಾರಿಸಿಕೊಂಡಿದೆ. 2009 ಸದಾನಂದ ಗೌಡರನ್ನ ಬದಲಾಯಿಸಿ ಹೊಸ ಮುಖ ನಳೀಂದ್ರನ ತರೋ ಮೂಲಕ ಗೆಲುವನ್ನ ಖಾತ್ರಿ ಮಾಡಿಕೊಂಡಿದ್ದಂತಹ ಬಿಜೆಪಿ ಈಗ ಅದೇ ನಳೀಂದ್ರನ್ನ ಬದಲಾಯಿಸಿ ಗೆಲ್ಲೋದಿಕ್ಕೆ ಹೊರಟಿದೆ. ಬಂಟ ಸಮುದಾಯದವರೇ ಆದಂತಹ ಮಾಜಿ ಸೇನಾಧಿಕಾರಿ ಬ್ರಿಜೇಶ್ ಚೌಟ್ ಈಗ ದಕ್ಷಿಣ ಕನ್ನಡದ ಬಿಜೆಪಿಯ ಹೊಸ ನಾಯಕ. 2009 ದಿಢೀರನೆ ಕರಾವಳಿ ಬಿಜೆಪಿ ವೇದಿಕೆಯ ಕೇಂದ್ರಕ್ಕೆ ಬಂದು ಅಲ್ಲಿಂದ ರಾಜ್ಯ ರಾಜಕೀಯದಲ್ಲೂ ಪ್ರಭಾವಿಯಾಗಿ ಮಿಂಚಿದಂತಹ ನಳಿನ್ ಕುಮಾರ್ ಕಟೀಲ್ ಇವತ್ತು ಸ್ವತಃ ಟಿಕೆಟ್ ಕಳೆದುಕೊಂಡ ಇನ್ನೊಬ್ಬ ಮಾಜಿಯಾಗಿ ಮನೆಗೆ ಹೋಗಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು, ಅದು ಮೋದಿ ಶಾ ಅವರ ಬಿಜೆಪಿಯಲ್ಲಿ ಎಲ್ಲವೂ ಅನಿರೀಕ್ಷಿತಾನೆ. ಹಾಗಾಗಿ ನಳಿನ್ ಅವರಿಗೆ ಮುಂದೆ ಯಾವ ಅವಕಾಶ ಕಾದಿದೆ ಅಥವಾ ಅವಕಾಶವೇ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಸದ್ಯಕ್ಕಂತೂ ರಾಜ್ಯಾಧ್ಯಕ್ಷರಿಗೆ ಟಿಕೆಟ್ ಇಲ್ಲ ಅನ್ನೋದೇ ವಾಸ್ತವ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.